ಮಾನ್ಯ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಜವಳಿ ಸಚಿವರು ಹಿಡ್ಕೊಂಡು ಕಾರ್ಮಿಕ ಸಚಿವರು ಹಿಡ್ಕೊಂಡು ಎಲ್ಲಾ ಸಚಿವರಿಗೂ ಸಹಿತ ಮನವರಿಕೆ ಮಾಡಿದೀವಿ. ಇದು ಇನ್ನೂ ಸಮಸ್ಯೆ ಬಗೆಹರಿಯಾಗ್ತಾ ಇರಲಾಗಿತ್ತು. 10 HP ತನಕ ಒಂದ್ ರೂಪಾಯಿ 25 ಪೈಸೆ ಏನು ಯೂನಿಟ್ ಕೊಡಬೇಕಾಗಿತ್ತು. ಆ ಸಮಸ್ಯೆಯನ್ನ ಇನ್ನೂ ಕೂಡ ಸರ್ಕಾರ ಇತ್ಯರ್ಥ ಮಾಡಾಗ್ತಾ ಇರಲಿಲ್ಲ. ಏಪ್ರಿಲ್ 1 ಏನು ಹೆಚ್ಚುವರಿ ಬಾಕಿ ಬಿಲ್ಗಳದಾವ, 8 ಲಕ್ಷ ರೂಪಾಯಿ ಬಿಲ್ ಬರಾಕತ್ತೇವ. ಇವತ್ತು ನಮ್ಮ ಯೂನಿಟ್ಗಳನ್ನು ಬಂದಿಟ್ಕೊಂಡು ನಾವು ಹೋರಾಟ ಮಾಡಾಕತ್ತೀವಿ. ಸರ್ಕಾರ ಇದನ್ನು ಇನ್ನೂ ಕೂಡ ಪರಿಶೀಲನೆ ಮಾಡಿ ಅದಕ್ಕೊಂದು ಇತ್ಯರ್ಥ ಮಾಡುವಂಥ ವ್ಯವಸ್ಥೆಯನ್ನು ಮಾಡಾಕ್ತಾ ಇರಲಾಗೈತಿ. ಜವಳಿ ಸಚಿವರು ಸಹಿತ ಇದ್ದು ಇಲ್ಲದಂಥ ಪರಿಸ್ಥಿತಿ ನಮ್ದು ಇವತ್ತು ನಿರ್ಮಾಣ ಆಗೈತಿ. KHDC ನಿಗಮದಲ್ಲಿ 100 ಕೋಟಿ ರೂಪಾಯಿ ಹಗರಣ ಆಗೈತಿ. ಅದನ್ನು ಮರು ತನಿಖೆ ಮಾಡಕ್ಕೆ ಒತ್ತಾಯ ಮಾಡಿದರೆ ಅದನ್ನು ಸಹಿತ ಮಾಡಾಗ್ತಾ ಇರಲಿಲ್ಲ. ಇವತ್ತು ನಾವು ಏನು 7-8 ಲಕ್ಷ ರೂಪಾಯಿ ಬಿಲ್ ಬಂದೈತಿ, ಅದನ್ನು ಸರ್ಕಾರನ ತುಂಬಿಕೋಬೇಕು ಅಂತ ಹೇಳಿದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಇವತ್ತು ಇಲ್ಲಿ ಧರಣಿ ಕುಂತೇವೆ. ಸರ್ಕಾರ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಲ್ಲ ಅಂದ್ರೆ, ಜವಳಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರುವಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಮಳೆ ಬರಲಿ ಏನೇ ಬರಲಿ ಇವತ್ತು ಇಲ್ಲೇ ಕುಂಡಿರ್ತೇವೆ. ಸಾಧ್ಯ ಆದ್ರೆ ಇಲ್ಲೇ ಅಡಿಗೆ ಹೂಡಿ ಹೋರಾಟವನ್ನು ಸಹಿತ ಮಾಡಕ್ಕೆ ಸಹ ನಾವು ಇವತ್ತು ಮುಂದಾಕ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಶಿವಲಿಂಗ್ ತಿರ್ಕಿ, ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ. ಇವರೆಲ್ಲ ಮಣಕಾಪುರ, ನೇಜ್, ನಿಪ್ಪಾಣಿ, ಡೋಣೆವಾಡಿ, ಆಮೇಲೆ ಬಾಗಲಕೋಟೆಯಿಂದ ಎಲ್ಲಾ ಕಡೆಯಿಂದ ನಾವು ನೇಕಾರ ಸೇರ್ಕೊಂಡಿವ್ರಿ. ಇವತ್ತು ಬಾಕಿ ಬಿಲ್ ಮೊಹರಂ ಹಬ್ಬ ಸೌಹಾರ್ದವಾದಂಥ ಒಂದು ಹಬ್ಬ, ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಆಚರಿಸುವಂಥ ಹಬ್ಬ. ಇದು ವಾರ್ಡ್ 18 ಜವಳಗಲ್ಲಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಗಪಾರ್ ಸಾಬ್ ಬಳ್ಳಾರಿ ಎಂಬುವರು ಹಾಗೂ ಅವರ ಮಕ್ಕಳು ಈ ಹುಲಿಗಳಿಗೆ ಬಣ್ಣ ಹಚ್ಚೋದು, ಹುಲಿಗಳಿಗೆಲ್ಲ ಈ ಬೇಡ್ಕೊಂಡವ್ರಿಗೆ ದೇವರಿಗೆ ಬೇಡ್ಕೊಂಡಿರ್ತಾರೆ. ಜಡ್ಡು ಜಾಪತ್ರೆ ಬಂದಾಗ, ಯಾವುದೇ ಕೆಲಸ ಆಗಲಾರ್ದಾಗ ನಾನು ಅಲೆಬ್ಬದಲ್ಲಿ ಬಣ್ಣವನ್ನು ಹಚ್ಚಿ ಹುಲಿಯ ವೇಷದ ಬಣ್ಣವನ್ನು ಹಚ್ಚಿಕೊಂಡು 5 ಮನೆಗೆ ನಾನು ಹುಲಿಯ ಆಟವನ್ನು ಆಡಿ ಇದು ಬೇಡ್ಕೊಂಡಂತಾರೇನ ಇದನ್ನು ತೀರಿಸ್ತೀನಿ. ನನ್ನ ಜಡ್ಡು ಜಾಪತ್ರೆ ದೂರ ಆಗಲಿ, ನನ್ನ ಅನೇಕ ಬೇಡಿಕೆಗಳ ಏನಿದ್ದು ಅವನು ದೂರ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಕ್ಕೆ ಈ ಹುಲಿ ವೇಷವನ್ನು ಧರಿಸ್ತಾರೆ. ಮೊಹರಂ ಹಬ್ಬ ಇದ್ದಾಗ ಕೆಲವರು 3 ದಿನ, ಕೆಲವರು 5 ದಿನ, ಕೆಲವರು ಬರೇ ಕೈಗೆ, ಕೆಲವರು ಪೂರ್ತಿ ಬಣ್ಣವನ್ನು ಹಚ್ಚಿಕೊಂಡು, ಇದು ಒಂದು ಹಳೆಯ ಸಂಪ್ರದಾಯ, ಮೊದಲಿಂದ ನಡ್ಕೊತ ಬಂದಂಥ ಸಂಪ್ರದಾಯ. ಅವರಿಗೆ ವಿಶ್ವಾಸ ಇದೆ, ನಾವು ಈ ರೀತಿ ಬೇಡಿಕೆಯನ್ನು ಈಡೇರಿಸಿದರೆ ನಮ್ಮ ಕಷ್ಟಗಳನ್ನು ದೂರ ಆಗ್ತಾವೆ ಅಂಬೋದೊಂದು ಇದು ಇದೆ. ಅದಕ್ಕೆ ಆ ವಾಡಿಕೆಯಿಂದ ನಡ್ಕೊತ ಬಂದಂಥ ಇದು ಇದು ಹಲವಾರು ದಿನಗಳಿಂದ ನಮ್ಮ ಏರಿಯಾದಲ್ಲಿ ಜವಳಗಲ್ಲಿಯಲ್ಲಿ ಅವರು ತಂದೆಯವರು ಹಸ್ತಿದ್ರು, ಈಗ ಅವರ ಮಕ್ಕಳು ಈ ಹುಲಿ ವೇಷದ ಬಣ್ಣವನ್ನು ಹಚ್ಕೊತ ಬಂದರು. ಸಿಂಗಲ್ ಆಗಿ
ನಮ್ದು ಸಂಬಾಪುರ ರೀ, ಪೋಸ್ಟ್ ನಾ ಆಗ್ತಿದ್ರೆ 6 ವರ್ಷ ಹುಡುಗದನ್ರಿ. ಈಗ ಈ ವಾದ ವರ್ಷದಿಂದ 5 ವರ್ಷದಿಂದ ಹಾಕ್ಸಕತ್ತೇನ್ರಿ. 5ನೇ ವರ್ಷದವಳಿದ್ರೆ ಇದು 6ನೇ ವರ್ಷ ರೀ ಹುಡುಗವ. 2 ವರ್ಷ ಆತನ ಹಾಕ್ಸಕತ್ತೆ. ಪೋಸ್ಟ್ ನಾ ಆಗ್ತಿದ್ರೆ ಮೂರಮ್ ಹಬ್ಬ ರೀ. ಮೂರಮ್ ಹಬ್ಬ ಅಂದ್ರೆ ನಾವು 3 ದಿನದ ರೀ. ಅಂದ್ರೆ ಇವತ್ತು ನಾವು ಪಕ್ರಲಾಗ್ತಿವಿ ರೀ. ಪಕ್ರಲಾಗಿಂದ್ರೆ 3 ದಿನ ಮಠ ಇರ್ತೈತೆ ರೀ. ದೇವ್ರ ಒಳಗೆ ಹೋಗೋ ಮಠ 3 ದಿನ ಹೋಗಿಂದ ಇದನ್ನ ಮಾಡ್ತೇವೆ ಹುಡುಗನ. ಹಾಂ, ನಾವು ಬೇಡ್ಕೊಂಡಿದ್ದು ರೀ. ನಮ್ಗೆ ಒಂದು ಗಂಡು ಹುಡುಗ ಆಗಲಿ ಅಂತ ಬೇಡ್ಕೊಂಡಿದ್ದು ರೀ. ಅದೇ ಥರನ ಗಂಡು ಹುಡುಗಾಗಿಂದ ಅವ್ನು ಹುಲಿ ಬರ್ಸಿರ್ತೀನಿ ಅಂತ ಬೇಡ್ಕೊಂಡಿದ್ದು ರೀ. ಅದ ಸೇಮ ನನ್ನ ಗಂಡು ಹುಡುಗ ಹುಟ್ಟಿಂದ ಹುಲಿ ಬರ್ಸಕ್ಕೆ ಇದನ್ನು ಮಾಡಿದ್ದೀನಿ. ಇಲ್ಲರಿ, ಅವ್ರು ಹಾಕಿಲ್ರಿ. ನಾನು ತಿಳ್ಕೊಂಡು ನಾ ಹಾಕಿದ್ರೆ ಹಂಗೆ ಈಗ ಹಳ್ಳಿ ನಮ್ಮ ಹುಡುಗ ನಾ ಮಾಡಿದ್ದು. ಮರಿಯಪ್ಪ ಹುಣಸಿಮರ. ಮೊಹರಂ ಹಬ್ಬ ಸೌಹಾರ್ದವಾದಂಥ ಒಂದು ಹಬ್ಬ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಆಚರಿಸುವಂಥ ಹಬ್ಬ. ಇದು ವಾರ್ಡ್ ನಂಬರ 18 ಜೌಳಗಲ್ಲಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಗಪಾರ್ ಸಾಬ್ ಬಳ್ಳಾರಿ ಎಂಬವರು ಹಾಗೂ ಅವರ ಮಕ್ಕಳು ಈ ಹುಲಿಗಳಿಗೆ ಬಣ್ಣ ಹಚ್ಚೋದು. ಹುಲಿಗಳಿಗೆಲ್ಲ ಈ ಬೇಡ್ಕೊಂಡವ್ರಿಗೆ, ದೇವರಿಗೆ ಬೇಡ್ಕೊಂಡಿರ್ತಾರೆ. ಜಡ್ಡು ಜಾಪತ್ರೆ ಬಂದಾಗ, ಯಾವುದೇ ಕೆಲಸ ಆಗಲಾರ್ದಾಗ ನಾನು ಅಲೆಬ್ಬದಲ್ಲಿ ಬಣ್ಣವನ್ನು ಹಚ್ಚಿ, ಹುಲಿಯ ವೇಷದ ಬಣ್ಣವನ್ನು ಹಚ್ಚಿಕೊಂಡು 5 ಮನೆಗೆ ನಾನು ಹುಲಿಯ ಆಟವನ್ನು ಆಡಿ ಇದು ಬೇಡ್ಕೊಂಡಂತಾರೇನ ಇದನ್ನು ತೀರಿಸ್ತೀನಿ. ನನ್ನ ಜಡ್ಡ ಜಾಪತ್ರೆ ದೂರ ಆಗಲಿ, ನನ್ನ ಅನೇಕ ಬೇಡಿಕೆಗಳ ಏನಿದ್ದು ಅವನು ದೂರ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಕ್ಕೆ ಈ ಹುಲಿ ವೇಷವನ್ನು ಧರಿಸ್ತಾರೆ. ಮೊಹರಂ ಹಬ್ಬ ಇದ್ದಾಗ ಕೆಲವರು 3 ದಿನ, ಕೆಲವರು 5 ದಿನ, ಕೆಲವರು ಬರೇ ಕೈಗೆ, ಕೆಲವರು ಪೂರ್ತಿ ಬಣ್ಣವನ್ನು ಹಚ್ಚಿಕೊಂಡು. ಇದು ಒಂದು ಹಳೆಯ ಸಂಪ್ರದಾಯ, ಮೊದಲಿಂದ ನಡ್ಕೊತ ಬಂದಂಥ ಸಂಪ್ರದಾಯ. ಅವರಿಗೆ ವಿಶ್ವಾಸ ಇದೆ, ನಾವು ಈ ರೀತಿ ಬೇಡಿಕೆಯನ್ನು ಈಡೇರಿಸಿದರೆ ನಮ್ಮ ಕಷ್ಟಗಳನ್ನು ದೂರ ಆಗ್ತಾವೆ ಅಂಬೋದೊಂದು ಇದು ಇದೆ. ಅದಕ್ಕೆ ಆ ವಾಡಿಕೆಯಿಂದ ನಡ್ಕೊತ ಬಂದಂಥ ಇದು ಇದು ಹಲವಾರು ದಿನಗಳಿಂದ ನಮ್ಮ ಏರಿಯಾದಲ್ಲಿ ಜೌಳಗಲ್ಲಿಯಲ್ಲಿ ಅವರು ತಂದೆಯವರು ಹಚ್ತಿದ್ರು. ಈಗ ಅವರ ಮಕ್ಕಳು ಈ ಹುಲಿ ವೇಷದ ಬಣ್ಣವನ್ನು ಹಚ್ಕೊಂತ ಬಂದರು. ಕ್ಯಾಮ್ರಾ ಇಲ್ಲಿ
ಅಲ್ಲ ಸರ್, ಇದು ಮಾಡ್ತಾ ಇರೋದು ಬಹಳ ಹಳೆ ಕಾಲದಿಂದ ರೀ, ಒಂದು 50-55 ವರ್ಷ ಆತ್ರಿ ಮಾತಾಡಕ ಮಾಡಕತ್ತ ನಾವು. ಇವರೆಲ್ಲ ದೇವ್ರಿಗೆ ಬೇಡ್ಕೊಂಡಿರ್ತಾರ, ಅದಕ್ಕೆ ನಾವು ಅವ್ರಿಗೆ ಚಾಕರಿ ಮಾಡಿ ಕೂಲಿ ಮಾಡಿ ಕಳಿಸ್ತೀವಿ. ನೀವು ಹಚ್ಚಕತ್ತೆ ಎಷ್ಟು ವರ್ಷ? ನಾವು ನಮ್ಮ ಅಪ್ಪರ ಕಾಲದಿಂದ ಹೌದು ಮಾಡಾಕ್ತಿದ್ರು, 50-55 ವರ್ಷ ಆತ್ರಿ. ಫಸ್ಟ್ ಅವ್ರು ಮಾಡ್ತಿದ್ರು, ನಮ್ಮ ಫಾದರ್ ದೇವರು. ಹಾಂ, ಅವ್ರಿಗೆ ತೀರ್ಕೊಂಡ್ರಿ 16 ವರ್ಷ ಆತ. ಆಮ್ಯಾಗ ನಾವು ಎಲ್ಲರೂ ಅಣ್ಣ ತಮ್ಮ ಕೂಡ ನಾವು ಸೇರಿ ಮಾಡ್ತೀವಿ. ಎಷ್ಟು ದಿನ ಇದ್ದಾಗಲಿಂದ ಹಚ್ಕೊಳಕ್ ಬರ್ತದೆ? 5 ದಿವಸ ಇರುತ್ತೆ ಸರ್ ಈಗ. ಶುಕ್ರವಾರದಿಂದ ಈಗ ನಾಳೆ ಒಂದು ದಿನ ಐತೆ ಸರ್. ಅಂದ್ರೆ ದೇವ್ರು ಕುಂತ ಮರದಿಂದ ಹಚ್ತಾರೆ? ದೇವ್ರು ಯಾವಾಗ ಕುಂದಿರ್ತಾವ ಅವತ್ತಿಂದ ಚಾಲು ಸರ್. ಅವ್ರೆಲ್ಲ ಮಾಡಿ ಬೇಡ್ಕೊಂಡು ಹಚ್ಕೊಂತಾರ್ರಿ. ಅದಕ್ಕೇನು ಸೈಡ್ ಎಫೆಕ್ಟ್ ಏನೂ ಇರಂಗಿಲ್ಲ. ಅವ್ರದ್ದು ಏನಾರ ಇದ್ರೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಹಿರಿಯರು ಹಚ್ಕೊಂತಾರೆ, ಆಮೇಲೆ ಮಕ್ಕಳು ಹಿಂಗೆಲ್ಲ ಹಂಗೂ ಇರ್ತಾರೆ. ಅದ
ಮೊದಲು ಅವರು ಹಿರಿಯರು ಮಾಡ್ಕೊಂಡು ಬರ್ತಾರೆ, ಆಮ್ಯಾಗ ಅವ್ರ ಮಕ್ಕಳು ಮಾಡಿಸ್ತಾರೆ. ಪೂರ್ತಿ ಮೈ ಕಚ್ಕೊಂಡು ಹಾಂ, ಅವ್ರು ಹೆಂಗೆ ಬೀಳ್ಕೊಂಡಿರ್ತಾರೆ ಅದ್ರ ಮ್ಯಾಗ ಸರ್ ಅದು. ಅವರು ಕೈಗೆ ಬೀಳ್ಕೊಂಡ್ರೆ ಕೈಗೆ ಅಷ್ಟು ಕುಂತಾರೆ, ಪೂರ ಬೀಳ್ಕೊಂಡ್ರೆ ಪೂರ ನಾಚ್ಕೊಂತಾರೆ. ಹಸನ್ ಸಾಬ್ ಗಫಾರ್ ಸಾಬ್ ಬಳ್ಳಾರಿ. ಕೈ ಮ್ಯಾಗ ಅವು ಕೊಡ್ತೀನಿ ಆ ಮುದಕ ಗಾಡಿ ಟಾಪ್ ಇತ್ತು ಆವಾಗ, ಈಗ ಗಾಡಿ ಟಾಪ್ ಕಾಣಿಸಿಲ್ಲ ಕಂತದ್ದು. ಅಲ್ಲಿ ರೇತಿ ಎಲ್ಲ ಹೋಗುತ್ತೇನೆ
ನಮ್ಮ ಅದು ಉಡುಪಿ ನೀರಲ್ಲ ಒಳ್ಳೆ ಉಡುಪಿ ಕೊಡ್ತು ಕಾಲು ಕರೆಕ್ಟ್ ಇಟ್ಕೊಂಡು ಕಾಲು ಕರೆಕ್ಟ್ ಆಚೆ ಬಡೈತಿ ಈ ಈ ಜನ ಆಯ್ತು ಎಲ್ಲರಿಗೂ ಹೇಳಬೇಕಾದ ಏನಂದ್ರೆ ನಾವು ಮಾತೆ ಗೌರವ ಸ್ವಲ್ಪ ವಿಶೇಷವಾಗಿ ಹೇಳಬೇಕು ಅಂತ
ಅದು ಟ್ಯಾಂಕರ್ ಏನು ನೀರೊಳಗೆ ಬಿದ್ದಿದ್ದು ನದಿ ಒಳಗೆ ಹೋಗ್ತಾ ಇದ್ದು, ಅದು ಒಂದ್ ಟ್ಯಾಂಕರೋ ಮೂರ್ ಟ್ಯಾಂಕರೋ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಬರಬೇಕಾಗಿದೆ. ಪೂರ್ಣ ಅಂದ್ರೆ ಒಂದ್ ಟ್ಯಾಂಕರ್ ಅಂತೂ ಇದ್ದೇ ಇದೆ, ಇನ್ನೂ ಎರಡು ಟ್ಯಾಂಕರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಆ ಸಂದರ್ಭದ ಐ ವಿಟ್ನೆಸ್ ಇರುವಂತವ್ರು ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ಮೂರು ಟ್ಯಾಂಕರ್ ಆದ್ರೆ ಅಥವಾ ಒಂದೇ ಟ್ಯಾಂಕರ್ ಇದ್ರು ಸಹ ನೀರಿನಲ್ಲಿರುವ ಅಪಾಯ ಇಲ್ಲ ಅಂತ ಯಾರು ಇತ್ಯಾದಿಗಳು ಹೇಳುತ್ತಿದ್ದಾರೆ. ಆದರೂ ನದಿಯಲ್ಲಿ ಇರುವಾಗ ಏನೇನು ಘಟನೆಗಳು ಅಲ್ಲಿ ನದಿಯಲ್ಲಿ ಹರಿದು ಹೋಗ್ತಿರುವಾಗ ಏನೇನಾಗಿರುತ್ತೋ ಗೊತ್ತಿಲ್ಲ. ಹಾಗಾಗಿ ದಡದ ಆ ಕಡೆ ಈ ಕಡೆ ಇರೋರು ಬಹಳ ಮುನ್ನೆಚ್ಚರಿಕೆ ವಹಿಸಿಕೊಂಡು ಸದ್ಯಕ್ಕೆ ಅಲ್ಲಿ ಸ್ಥಳ ತೆರವು ಮಾಡುವುದು ಯೋಗ್ಯ. ನಮ್ಮ ಜಿಲ್ಲಾಡಳಿತಕ್ಕೆ ಅಗತ್ಯ ನಿರ್ದೇಶನಗಳನ್ನು ಕೊಡ್ತಾ ಇದೆ. ಲೀಕೇಜ್ ಆಗಿ ಮತ್ತೆ ಅದೊಂದು ಸಮಸ್ಯೆ ಆಗಬಾರದು ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ನದಿ ಗಂಗಾವಳಿ ನದಿಯಲ್ಲಿ ಮುಂದಿರುವಂತವರು ಅವರು ಈ ಅಪಾಯದ ಮುನ್ಸೂಚನೆ ಇರೋದ್ರಿಂದ ಅವರು ಸ್ಥಳವನ್ನ ತಕ್ಷಣ ತೆರವುಗೊಳಿಸಬೇಕು. ಪರ್ಯಾಯ ಸ್ಥಳಗೊಳಿಸೋದಕ್ಕೆ ನಾವು ಪರ್ಯಾಯ ಸ್ಥಳದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಇವರು ಸ್ಥಳೀಯವಾಗಿ ನಿರ್ವಹಿಸಬೇಕು. ಅದೊಂದು ಎಮರ್ಜೆನ್ಸಿ ಇದೆ. ಅಲ್ಲಿಂದ ಮಂಗಳೂರಿಂದ ಅವ್ರದ್ದೊಂದು ಸ್ಪೆಷಲ್ ಟೀಮ್ ಇದೆ ಈ ಗ್ಯಾಸ್ ಲೀಕ್ ಆಗಿರೋರು ಮಾಡಲಿಕ್ಕೆ ಮತ್ತು ಅದು ಆಗ್ತಾ ಇದ್ರೆ ಬಂದ್ ಮಾಡಲಿಕ್ಕೆ ಒಂದು ಟೀಮ್ ಇದೆ. ಅವರು ಬರ್ತಾ ಇದ್ದಾರೆ ದೇ ಆನ್ ದ ವೇ. ಅಂದ್ರೆ ಈಗ ಹಾಗಾದ್ರೆ ಇನ್ನೊಂದು ಬರಬಹುದು. ಮಂಗಳೂರಿಂದ ಸ್ಪೆಷಲ್ ಟೀಮ್ ಗ್ಯಾಸ್ ಲೀಕ್ ಆಗಿರುವ ಹಾಗೆ ಮತ್ತು ಲೀಕ್ ಆದ್ರೆ ಬಂದ್ ಮಾಡ್ತಾ ಇರೋ ಅದಕ್ಕೆ ಒಂದು ಟೀಮ್ ಇದೆ. ಆ ಟೀಮ್ ಬರ್ತಾ ಇದೆ ಆನ್ ದ ವೇ ಅಲ್ಲಿ. ಮತ್ತು ಈ ಘಟನೆ ಹಿನ್ನೆಲೆಯಲ್ಲಿ NDRF ಟೀಮ್ ಏನು ಹೊನ್ನಾವರದಲ್ಲಿತ್ತು ಅದು ಈಗ ಶುರು ಬಂದಿದೆ. ಇಮಿಡಿಯೇಟ್ ರೆಸ್ಕ್ಯೂ ಆಪರೇಷನ್ ಏನೇನು ಮಾಡಬಹುದು ನೋಡೋದು. ಈಗ ದಡದಲ್ಲಿ ಆ ಕಡೆ ಇರೋ 7 ಜನರಿಗೆ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಈಗ ಇಮಿಡಿಯೇಟ್ ಏನ್ ಮಾಡಬಹುದು ಎಲ್ಲ ಮಾಡ್ತಾ ಇದೆ. ಬಟ್ ಜನ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕೈಗೊಳ್ಳುವಂತಹ ಅಗತ್ಯ ಇದೆ ಅನ್ನೋದನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಈಗ ಅಲ್ಲಿ ರೋಡ್ ಬ್ಲಾಕ್ ಇದೆ, ಅವ್ರು ಡೈವರ್ಷನ್ ಇದೆ, ಡೈವರ್ಷನ್ ಬಗ್ಗೆ ಪೊಲೀಸ್ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ದೇವಿನಗಡದಲ್ಲಿ ನಿಮಗೆ ರೋಡ್ ಕುಸಿದು ಬಹಳ ತೊಂದರೆ ಆಯಿತು. ಅದನ್ನ ರಾತ್ರೋರಾತ್ರಿ ಅಲ್ಲಿ NHAI ರಾತ್ರಿ ಎಲ್ಲ ಕೆಲಸ ಮಾಡಿ ಅದನ್ನು ತೆರವುಗೊಳಿಸಿದ್ದಾರೆ. ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಪ್ರಸ್ತಾವನೆ ಅಂತ ಯಾವುದು ಪ್ರಸ್ತಾವನೆ ಇಲ್ಲ, ಸರ್ಕಾರ ಮುಂದಿರುವುದಿಲ್ಲ. ಆದ್ರೆ ನಾವು ಕೇಳಿದ್ವು ಈಗ ಏನು ನಾವು ಅಂತಾರಾಷ್ಟ್ರೀಯ 2ನೇ ಏರ್ಪೋರ್ಟ್ ಮಾಡಬೇಕು ಬೆಂಗಳೂರಿಗೆ ಅಂಥೇಳಿ. ಯಾಕಂದ್ರೆ ಬೆಂಗಳೂರಿಗೆ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು 2035 ಒಳಗೆ ಅದ್ರ ಪೀಕ್ ಅನ್ನ ಅದು ಮುಟ್ತದೆ, 110 million ಪ್ಯಾಸೆಂಜರ್ಸ್ ಮುಟ್ತದೆ. ಮತ್ತು ಸರಕಿನಲ್ಲಿ ಕಾರ್ಗೋದಲ್ಲಿ 1.10 million ಟನ್ಸ್ ಇದಕ್ಕೆ ಅದು ಮುಟ್ತದೆ. ಹೀಗಾಗಿ 2ನೇ ಏರ್ಪೋರ್ಟ್ ಮಾಡುವಂಥದ್ದು ಬೆಂಗಳೂರಿಗೆ ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ಅವಾಗ 2ನೇ ಏರ್ಪೋರ್ಟ್ ಬೇಕೇ ಬೇಕಾಗ್ತದೆ ನಮಗೆ. ಹೀಗಾಗಿ ನಾವು ಈಗ ಅದನ್ನು 2ನೇ ಏರ್ಪೋರ್ಟ್ನ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಮುಂಚಿತವಾಗಿ 2033 ಅವರಿಗೆ ಒಂದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇದೆ. 2030 BIL ಏನಿದೆಲ್ಲ ಅವರು 2033 ನಾವು ಇನ್ನೊಂದು ಏರ್ಪೋರ್ಟನ್ನು ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ. 2033 ಅವ್ರದ್ದು ಮುಗೀತದೆ. ನಾವು ಈಗ ನಾವು ಅದನ್ನು ಪ್ರಾರಂಭ ಮಾಡಿದರೆ ಬಹುಶಃ ಲ್ಯಾಂಡ್ ಎಕ್ವಿಜಿಷನ್ ಇದೆಲ್ಲ ಸಮಸ್ಯೆ ತಗೋತೀವಿ, 7-8 ವರ್ಷ ಬೇಕಾಗುತ್ತೆ ಅದೆಲ್ಲ ಮಾಡಿ ಒಂದು ದಿವಸ ಇದು ಮಾಡಬೇಕಾಗ್ತದೆ ಅಂತ. ನಾನು ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿ ನಮ್ಮ ಅದಕ್ಕೆ ಏನು ನಮಗೆ ಏಜೆನ್ಸಿ ಇದೆ, ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರಿಗೆ ನಮ್ಮ ಐಡೆಕ್ನವರು ಕೂಡ ಒಂದು ದಿವಸ ಭಾಗವಹಿಸಿದ್ರು, ಅದು ಮಾಡಿದೀವಿ. ಈ ಏರ್ಪೋರ್ಟ್ ಜಾಗ ಏನು ಇದು ಮಾಡ್ತೀವಿ ನಾವು ಅದನ್ನು ಕಂಪಲ್ಸರಿ ಆಗಿ ಒಂದು ದಿವಸ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ನ ಮಾಡ್ತೀವಿ. ನಮ್ಮ ಬೆಂಗಳೂರಿಗೆ ಯಾವ ರೀತಿ ಅದು ಅನುಕೂಲ ಆಗಬೇಕು,
ಮತ್ತು ರಾಜ್ಯಕ್ಕೆ ಅನುಕೂಲ ಆಗಬೇಕು. ಈ ಮಾನದಂಡ ಮೇಲೆ ಮಾಡ್ತೀವಿ ನಾವು, ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಸುಮ್ಮನೆ ನಮಗೆ ಬೇಕಾಗಿರುವಂಥ ಜಾಗದಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಬಯಸ. ಯಾಕಂದರೆ ಇಟ್ ಇಸ್ ಅ ವೆರಿ ಡಿಸಿಷನ್ ವಿಚ್ ಹ್ಯಾಸ್ ಟು ಬಿ ಟೇಕನ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಸರ್ಕಾರ 2016-17 ನೀಲಗಿರಿ ಬೆಳೆಯುವುದಂತ ನಿಷೇಧನ ಮಾಡಿದ. ಈಗ ನಮ್ಮ ಮುಂದೆ ಅವರು ಕೇಳಿದಂಥದ್ದು ಅದನ್ನು ಕಡ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವುದು. ಅಲ್ಲಿ ಏನಾಗಿದೆ, ಎಂ ಪಿ ಎಂಬುದು ಒಂದು ಸುಮಾರು 30,000 ಹೆಕ್ಟರ್ ಪ್ರದೇಶ ಇದೆ. ಆ 30,000 ಹೆಕ್ಟರ್ ನೀಲಗಿರಿ ಬೆಳೆಯೋಕ್ಕೆ ಅವಕಾಶ ಇತ್ತು. ಯಾಕಂದರೆ ಎಂ ಪಿ ಎಂ ಫ್ಯಾಕ್ಟ್ರಿಗೆ ಅದು ರಾ ಮಟೀರಿಯಲ್ ನೀಲಗಿರಿ. ಅಲ್ಲಿ ಯಾವುದೂ ಕೂಡ ಸಹ ನೀಲಗಿರಿಯನ್ನು ಕಡ್ದುಕೊಂಡು ಹೋಗೋದಾಗಲಿ ಗಂಡದ ಮರ ಕಳ್ಕೊಂತ ಪ್ರಕರಣಗಳು ಬಂದಿಲ್ಲ ನಮ್ಮ ಮುಂದೆ. ಇನ್ನು ಎರಡನೇದಾಗಿ ಅವರು ಒಂದು ಕಡೆ ನೀಲಗಿರಿಯನ್ನು ಬೆಳೆಯುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು, ಎರಡನೇದಾಗಿ ಎಂ ಪಿ ಎಂ ಶುಗರ್ ಅದು ನಿಮ್ಮ ಪೇಪರ್ ಮಿಲ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇದೆ. ನಾವು ಈಗ ಸೀಮಿತವಾಗಿ ಈ 30,000 ಹೆಕ್ಟರ್ ಈಗಾಗಲೇ ನಾನು ಅರಣ್ಯ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ದೀವಿ, ಒಂದು ಕಮಿಟಿನೂ ಕೂಡ ಮಾಡಿದ್ದಾರೆ.